ಗ್ಲುಕೋಮಾ ಕಾಯಿಲೆಯು ಶಾಶ್ವತ ಕುರುಡುತನಕ್ಕೆ ಒಂದು ಪ್ರಮುಖ ಕಾರಣವಾಗಿದೆ. ಗ್ಲುಕೋಮಾ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಿಶ್ವ ಗ್ಲುಕೋಮಾ ಸಪ್ತಾಹವನ್ನು ಪ್ರತಿ ವರ್ಷ ಮಾರ್ಚ್ ಎರಡನೇ ವಾರದಲ್ಲಿ ವಿಶ್ವಾದ್ಯಂತ ಆಚರಿಸಲಾಗ್ತಾ ಇದೆ. ವಿಶ್ವ ಗ್ಲುಕೋಮಾ ಸಪ್ತಾಹ 2023ರ ಅಂಗವಾಗಿ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನೇತ್ರಶಾಸ್ತ್ರ ವಿಭಾಗ ಮತ್ತು ಆಪ್ಟೋಮೆಟ್ರಿ ವಿಭಾಗ ಮಣಿಪಾಲ ಕಾಲೇಜ್ ಆಫ್ ಹೆಲ್ತ್ ಪ್ರೊಫೆಷನಲ್ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಜಾಗೃತಿ ಶಿಕ್ಷಣ ಮತ್ತು ಉಚಿತ ಗ್ಲುಕೋಮಾ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು. ವಿಶ್ವ ಪ್ರಕಾಶಮಾನವಾಗಿದೆ, ನಿಮ್ಮ ದೃಷ್ಟಿಯನ್ನು ಉಳಿಸಿಕೊಳ್ಳಿ ಎಂಬ ಧ್ಯೇಯ ವಾಕ್ಯದಿಂದ ಇದನ್ನು ವಿಶ್ವಾದ್ಯಂತ ಆಚರಿಸಲಾಗ್ತದೆ. ಅಂದರೆ ನಿಯಮಿತ ಪರೀಕ್ಷೆಯೊಂದಿಗೆ ಜನರು ನಮ್ಮ ಸುತ್ತಲಿನ ಪ್ರಪಂಚವನ್ನು ನೋಡುತ್ತಲೇ ಇರ್ತಾರೆ ಎಂಬ ಭರವಸೆಯನ್ನು ಇದು ಪ್ರತಿಬಿಂಬಿಸುತ್ತದೆ. ಕೆಎಂಸಿ ಮಣಿಪಾಲದ ಡೀನ್ ಡಾಕ್ಟರ್ ಪದ್ಮರಾಜ್ ಹೆಗಡೆ ಉಚಿತ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿ, ಗ್ಲುಕೋಮಾ ಒಂದು ನಿಶಬ್ದ ದೃಷ್ಟಿ ಚೋರ, ನಿಧಾನವಾಗಿ ಸಂಪೂರ್ಣ ದೃಷ್ಟಿಯ ನಾಶಕ್ಕೆ ಕಾರಣವಾಗ್ತದೆ. ವಿಶ್ವ ಗ್ಲುಕೋಮಾ ಸಪ್ತಾಹವು ವಿಶ್ವಾದ್ಯಂತ ತಡೆಗಟ್ಟಬಹುದಾದ ಬದಲಾಯಿಸಲಾಗದ ಅಂಧತ್ವದ ಕುರಿತು ಗಮನ ಸೆಳೆಯುವ ಒಂದು ವಿಶಿಷ್ಟ ಅಭಿಯಾನವಾಗಿದೆ. ಈ ಗ್ಲುಕೋಮಾ ಕಾಯಿಲೆ ಇರುವ ಬಗ್ಗೆ ಅರಿವೇ ಇಲ್ಲದವರು, ಈ ಕಾಯಿಲೆಗೆ ಹೇಗೆ ಚಿಕಿತ್ಸೆ ಪಡೆಯಬೇಕು ಎಂದು ತಿಳಿಯದವರು ಸಾಕಷ್ಟಿದ್ದಾರೆ. ಆದ್ದರಿಂದ ಈ ಜಾಗೃತಿ ಕಾರ್ಯಕ್ರಮವು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಮತ್ತು ಗ್ಲುಕೋಮಾ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಕಾರ್ಯದ ಒಂದು ಉತ್ತಮ ಕಾರ್ಯಕ್ರಮವಾಗಿದೆ ಅಂತ ಅವರು ಹೇಳಿದರು. ಡಾಕ್ಟರ್ ಜಿ ಅರುಣ್ಮಯ್ಯ, ಡೀನ್ ಮಣಿಪಾಲ್ ಕಾಲೇಜ್ ಆಫ್ ಹೆಲ್ತ್ ಪ್ರೊಫೆಷನಲ್, ಅವರು ಗ್ಲುಕೋಮಾ ಕುರಿತಾದ ಮಾಹಿತಿಯನ್ನು ಕೈಪಿಡಿಯನ್ನು ಬಿಡುಗಡೆ ಮಾಡಿದರು. ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಅವಿನಾಶ್ ಶೆಟ್ಟಿ ಅವರು ಗ್ಲುಕೋಮಾ ಸಪ್ತಾಹ ಕಾರ್ಯಕ್ರಮಕ್ಕಾಗಿ ಶ್ರಮಿಸ್ತಾ ಇರುವ ಸ್ವಯಂ ಸೇವಕರಿಗೆ ಪ್ರಶಂಸಾ ಪತ್ರವನ್ನು ವಿತರಿಸಿದರು. ಡಾಕ್ಟರ್ ಆನಂದ್ ಬೇನ್ ಗೋಪಾಲ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಬೋಧನಾ ಆಸ್ಪತ್ರೆಗಳು, ಮಾಹಿ ಮಣಿಪಾಲ ಉಪಸ್ಥಿತರಿದ್ದರು. ಅತಿಥಿಗಳಾದ ಡಾಕ್ಟರ್ ಅವಿನಾಶ್ ಶೆಟ್ರೆ, ಡಾಕ್ಟರ್ ಅರುಣ್ಮಯ್ಯನವರೇ, ಡಾಕ್ಟರ್ ಯೋಗೀಶ್ ಕಾಮತ್ರೆ, ಪ್ರೀತಿಕರವರೇ, ಗೀತಾನವರೇ, ಇಲ್ಲಿ ಸೇರಿದಿರುವ ಎಲ್ಲ ಮಹಿಳೆಯರೇ, ಮಾನ್ಯರೇ, ಗ್ಲುಕೋಮಾ ಎನ್ನುವುದು ಒಂದು ಕಣ್ಣಿನ ಕಾಯಿಲೆಯಲ್ಲಿ ಒಂದು ಗುಂಪು. ಇದರಲ್ಲಿ ಏನಂದ್ರೆ ಆಪ್ಟಿಕ್ ನರ ಸ್ವಲ್ಪ ಡ್ಯಾಮೇಜ್ ಆಗ್ತದೆ ಪ್ರೆಷರಿಂದ. ಐ ಥಿಂಕ್ ಐ ಆಮ್ ರೈಟ್. ಪ್ರೆಷರ್ ಕಣ್ಣಿನಲ್ಲೇ ಒಳಗೆ ಪ್ರೆಷರ್ ಜಾಸ್ತಿ ಆಗಿ ಆಪ್ಟಿಕ್ ನರ್ವ್ ಅಂತ ಇದೆ, ಅದು ಸ್ವಲ್ಪ ಡ್ಯಾಮೇಜ್ ಆಗ್ತದೆ. ಸೊ ಇದು ಕಣ್ಣಿನ ಮೆದುಳಿನ ದೃಶ್ಯ ಮಾಹಿತಿಯನ್ನು ಸಾಗಿಸುವ ಕಾರಣವಾಗಿದೆ. ಚಿಕಿತ್ಸೆ ನೀಡದೆ ಬಿಟ್ಟರೆ ಗ್ಲುಕೋಮಾ ಶ್ವಾಸದ ದೃಷ್ಟಿ ನಷ್ಟ ಮತ್ತು ಕುರುಡುತನಕ್ಕೆ ಮುಂದಕ್ಕೆ ಹೋಗಬಹುದು. ಗ್ಲುಕೋಮಾದಲ್ಲಿ ಹಲವು ವಿಧಗಳು ಹಾಗೂ ಸಾಮಾನ್ಯವಾಗಿ ಕಾಲಾಂತರದಲ್ಲಿ ನಿಧಾನವಾಗಿ ಬೆಳೆಯುತ್ತದೆ ಮತ್ತು ಆರಂಭಿಕ ಹಂತದಲ್ಲಿ ಸಾಮಾನ್ಯವಾಗಿ ಲಕ್ಷಣ ರಹಿತ ಇರುತ್ತದೆ. ಅವರ ಗೀತನವರು ಹೇಳಿದಾಗೆ ಏನು ಸಿಂಪ್ಟಮ್ಸ್ ಏನೂ ಇರುವುದಿಲ್ಲ, ಇದು ಕ್ರಮೇಣ ಕಣ್ಣಿನ ದೃಷ್ಟಿಯನ್ನು ಹಾನಿ ಮಾಡುತ್ತದೆ. ಗ್ಲುಕೋಮಾ ಗಂಭೀರವಾಗಿ ಕಣ್ಣಿನ ಸ್ಥಿತಿಯಾಗಿದ್ದು ಚಿಕಿತ್ಸೆ ನೀಡದೆ ಬಿಟ್ಟರೆ ದೃಷ್ಟಿ ನಷ್ಟ ಮತ್ತು ಕುರುಡುತನಕ್ಕೆ ಕಾರಣವಾಗಬಹುದು. ನೀವು ಗ್ಲುಕೋಮಾದ ಅಪಾಯದಲ್ಲಿ ಬಿದ್ದರೆ ನಿಯಮಿತ ಕಣ್ಣಿನ ಪರೀಕ್ಷೆಯನ್ನೇ ಮಾಡಿಸಿ ಅದನ್ನು ಡ್ಯಾಮೇಜ್ ಆಗುವುದನ್ನು ನೀವು ತಡೆಯಬಹುದಾಗಿದೆ. ಆರಂಭಿಕ ಪತ್ತೆ ಮತ್ತು ಸರಿಯಾದ ಚಿಕಿತ್ಸೆಯೊಂದಿಗೆ ಗ್ಲುಕೋಮಾವನ್ನು ನಿವಾರಿಸಲು ಮತ್ತು ಸಾಧ್ಯವಾದಷ್ಟು ದೃಷ್ಟಿಯನ್ನು
ಸಂರಕ್ಷಿಸಲು ಸಾಧ್ಯವಾಗುತ್ತದೆ. ಸೊ ನೀವೆಲ್ಲರೂ ಬಂದಿದ್ದೀರಿ, ಇದರ ಒಂದು ಸದುಪಯೋಗ ಪಡಬೇಕಂತ ಕೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. Thank you.